ಈ ನಿಟ್ಟಿನಲ್ಲಿ ನಾನು ಚಿಕ್ಕವನಾಗಿದ್ದಾಗ ನಾನು ಗಮನಿಸಿರ್ತಕ್ಕಂತ ಅಂಶ ಅಂದ್ರೆ ರಾಗಿ ಅಂತ ಬರ ತಡ್ಕೊಳ್ತಕ್ಕಂತ ಬೆಳೆ 25 ದಿವಸ ಮಳೆ ಇಲ್ಲ ಅಂದ್ರೆ ಯಾವ ಕಾರಣಕ್ಕೂ ಒಣಗ್ತಾ ಇರಲಿಲ್ಲ. ಇವತ್ತು ನನಗೆ ಮಳೆ ಊದು 3 ದಿವಸ ಹೋಯ್ತು ಅಂತಂದ್ರೆ ಮುಂದೆ 3ನೇ ದಿವಸದಲ್ಲೇ ನನಗೆ ರಾಗಿ ಬರ ತಡ್ಕೊಳ್ತಕ್ಕಂತ ರಾಗಿ ಅಂತ ಬೆಳೆ ಒಣಗ್ಲಿಕ್ಕೆ ಸಹ ಪ್ರಾರಂಭಿಸುತ್ತೆ. ಅದಕ್ಕೆ ಕಾರಣ ಅಂತಕ್ಕಂಥದ್ದು ಬಹುಶಃ ನಾವು ಕಾಡನ್ನ ಹಾಳು ಮಾಡಿರೋದ್ರಿಂದ ಕೃಷಿ ಸನ್ನಿವೇಶದಲ್ಲಿ ಆಗಿರ್ತಕ್ಕಂಥ ವಾತಾವರಣದ ಬದಲಾವಣೆ ಅಂತ ಹೇಳ್ಬಹುದು. ಈ ನಿಟ್ಟಿನಲ್ಲಿ ಕುಸ್ಕಿ ಬೇಸಾಯವನ್ನ ನಾವು ಸುಸ್ಥಿರಗೊಳಿಸಬೇಕು ಅಂತಂದ್ರೆ ನಾವು ಇವತ್ತು ಕೃಷಿ ಅರಣ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗಿದೆ. ಬಹುಶಃ ಕೃಷಿ ಅರಣ್ಯ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಬಹುಶಃ ಕೃಷಿ ಅರಣ್ಯದ ಒಂದಂದ್ರೆ ಇಲ್ಲಿ ಕೃಷಿ ಬೆಳೆಗಳನ್ನ ಅರಣ್ಯದ ಬೆಳೆಗಳ ಜೊತೆಗೆ ಅಥವಾ ಅರಣ್ಯದ ಸಸ್ಯಗಳ ಜೊತೆಗೆ ಹೊಂದಾಣಿಕೆ ಇರುವಂತೆ ಮಾಡ್ಕೊಂಡು ಬೆಳೀತಕ್ಕಂಥ ಒಂದು ಸಸಿ ಪದ್ಧತಿಗೆ ನಾವು ಕೃಷಿ ಅರಣ್ಯ ಅಂತ ಕರಿಬಹುದು.